ರೈತರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದರಲ್ಲಿ 9 ಬೇಡಿಕೆಗಳಲ್ಲಿ ಈಗ 7 ಕೇಂದ್ರ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದೆಹಲಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 9 ಬೇಡಿಕೆಗಳಲ್ಲಿ 7 ಕೇಂದ್ರ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರೈತರು ಸಾಲ ಮನ್ನಾ, ಅದ್ರ ಜೊತೆಗೆ ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ರಹಿಸಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ನಡೀತಾ ಇರುವಂತಹ ಬೃಹತ್ 7 ಇದು. ಸದ್ಯಕ್ಕೀಗ 7 ಒಪ್ಪಿಗೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನೋ ವಿಚಾರ News18 ಕನ್ನಡಕ್ಕೆ ಲಭ್ಯವಾಗಿದೆ. ಇವತ್ತು ಪಾದಯಾತ್ರೆ ದೆಹಲಿ ತಲುಪ್ತಾ ಇತ್ತು. ಆ ಟೈಮ್ನಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಬೃಹತ್ ಮಟ್ಟದ ಪ್ರತಿಭಟನೆ ಇದು. ಅದರಲ್ಲಿ 500 ಟ್ರ್ಯಾಕ್ಟರ್ಗಳ ಮುಖಾಂತರವಾಗಿ ರೈತರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ರು. ಬಟ್ ಆ ಟೈಮ್ನಲ್ಲಿ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಕೂಡ ನಡೀತಾ ಇತ್ತು. ಅಂದ್ರೆ ಡೆಲ್ಲಿ ಬಾರ್ಡರ್ ರೀಚ್ ಆಗ್ತಾ ಇದ್ದಂತೆ ಅಲ್ಲಿ. ಸೊ 500 ಟ್ರ್ಯಾಕ್ಟರ್ಗಳ ಮೂಲಕ ರೈತರು ಬರ್ತಾ ಇದ್ದಂತೆ. ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಜುಗರ ತರಿಸುವಂತ ವಿಚಾರ ಇದು. ಇನ್ನು ಉತ್ತರ ಪ್ರದೇಶ ಆಗಿದೆ ದೆಹಲಿ ಗಡಿಯಲ್ಲಿ ರೈತರ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ನಡೀತು. ಬಟ್ ಈಗ ರೈತರ ಮೇಲೆ ಅಶ್ರುವಾಯುವನ್ನು ಕೂಡ ಸಿಡಿಸಿದ್ರು ಪೊಲೀಸರು. ಸೊ ರೈತರು ಆಕ್ರೋಶವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ನಾವು ನಮಗೊಂದಿಷ್ಟು ಡಿಮ್ಯಾಂಡ್ ಇದೆ, ಅದನ್ನ ಈಡೇರಿಸಿ ಅಂತ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನ ಇಡ್ತಾ ಇದೀವಿ, ಮನವಿಯನ್ನ ಕೊಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಮ ಪ್ರತಿಭಟನೆಯನ್ನೇ ಹತ್ತಿಕ್ಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುಮಾರೊಂದು 9 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ಅದರಲ್ಲಿ 7 ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನೋ ಮಾಹಿತಿ News18 ಕನ್ನಡಕ್ಕೆ ಲಭ್ಯವಾಗಿದೆ. ರೇವಾ ವಿಶ್ವವಿದ್ಯಾಲಯಕ್ಕೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ 6 ರ್ಯಾಂಕ್ ನೀಡಿ ಗೌರವಿಸಿದೆ. ಸ್ವಚ್ಛ ಕ್ಯಾಂಪಸ್ ಎಂಬ ರ್ಯಾಂಕ್ ನೀಡಿ ಗೌರವಿಸಿದೆ. ಎಂಎಚ್ಆರ್ಡಿ ರಾಷ್ಟೀಯ ಮಟ್ಟದಲ್ಲಿನ ವಿಶ್ವವಿದ್ಯಾಲಯಗಳ ಸಮೀಕ್ಷೆ ನಡೆಸಿತ್ತು. ಇದರಲ್ಲಿ ರೇವಾ ಯೂನಿವರ್ಸಿಟಿಗೆ 6 ರ್ಯಾಂಕ್ ಸಿಕ್ಕಿದೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೇವಾ ಯೂನಿವರ್ಸಿಟಿಯ ವಿವಿ ಕುಲಪತಿ ಡಾ ಪಿ ಶ್ಯಾಮರಾಜು ಅವರಿಗೆ ಎಂಎಚ್ಆರ್ಡಿ ಸಚಿವ ಪ್ರಕಾಶ್ ಜಾವಡೇಕರ್ ರ್ಯಾಂಕಿಂಗ್ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿರುವಂತಹ ರೇವಾ ವಿಶ್ವವಿದ್ಯಾಲಯ ಪ್ಲಾಸ್ಟಿಕ್ ಬ್ಯಾನರ್ ಹಾಗೆಯೇ ಮಳೆ ನೀರಿನ ಕೊಯ್ಲು, ಸೌರಶಕ್ತಿ ಬಳಕೆ, ಕ್ಯಾಂಪಸ್ನಲ್ಲಿ ಉದ್ಯಾನವನ ಸೇರಿದಂತೆ ಹಲವು ಮಾನದಂಡ ಪರಿಗಣಿಸಿ ಕೇಂದ್ರ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡಿದೆ.